नमस्ते, जय श्री राम। रामाय रामचंद्राय रामभद्राय वेधसे, रघुनाथाय नाथाय सीतायाः पतये नमः। यत्र यत्र रघुनाथ कीर्तनं तत्र तत्र कृतमस्तकांजलिं, बाष्पवारि परिपूर्ण लोचनं मारुतिं नमत राक्षसांतकं, कूजन्तं राम रामेति मधुरं मधुराक्षरं, आरुह्य कविता शाखा वंदे वाल्मीकि कोकिलं। यावत् स्थास्यन्ति गिरयः सरितश्च महीतले, तावत् रामायण कथा लोकेषु प्रचरिष्यति। नमस्कार, जय श्रीराम। परम ಪುಣ್ಯಕರವಾದಂಥ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಕಥಾ ಶ್ರವಣವನ್ನು ನಾವು ಮಾಡ್ತಾ ಇದ್ದೀವಿ. ಹೇಗೆ ಹನುಮಂತನು ಸೀತಾನ್ವೇಷಣೆ ಮಾಡ್ತಾ ಲಂಕೆಯನ್ನು ಪ್ರವೇಶಿಸಿ ಲಂಕಾನಗರದ ತ್ರಿಕೂಟಾಚಲ ಪರ್ವತದ ಒಳಗಿನ ಕೋಟೆಯೊಳಗೆ ರಾವಣನ ಅಂತಃಪುರದ ಪ್ರದೇಶವನ್ನು ಪ್ರವೇಶ ಮಾಡ್ದ, ಎಲ್ಲ ಅರಮನೆಗಳಲ್ಲೂ ಎಲ್ಲ ಭವನಗಳಲ್ಲೂ ಎಲ್ಲೆಲ್ಲೂ ನೋಡ್ತಾ ಕೊನೆಗೆ ರಾವಣನ ಖಾಸಗಿ ಅರಮನೆಗೆ ಬರ್ತಾನೆ. ಅಲ್ಲಿ ಆ ಭೋಗಮತ್ತರಾದಂಥ ಸ್ತ್ರೀಯರನ್ನು, ರಾವಣನ ಅನುಚರರನ್ನು, ರಾವಣನ ಪರಿವಾರ ಜನರನ್ನೆಲ್ಲ ನೋಡ್ತಾನೆ. ಎಲ್ಲೂ ಸೀತೆ ಕಾಣೋದಿಲ್ಲ, ತುಂಬ ದುಃಖವಾಗುತ್ತೆ. ಅಂತಹ ಸಾಧ್ವಿಯಾದ, ರಾಮ ಮಹಿಳಾದಂತಹ, ಪರಮ ಸಾಧ್ವಿಯಾದಂತಹ, ಸನಾತನೇ ವರ್ತಮನಿ ಸನ್ನಿವಿಷ್ಟ, ಸನಾತನ ಧರ್ಮದಲ್ಲಿ ಧರ್ಮದ ಎಲ್ಲ ಸೂಕ್ಷ್ಮಗಳನ್ನು ಜೀವನದಲ್ಲಿ ಪಾಲಿಸುವಂಥ ಮಹಾ ಪತಿವ್ರತೆಯಾದಂಥ ಸೀತೆ ಕಾಣಲಿಲ್ವಲ್ಲ ಅಂತ ಸೀತೆಯನ್ನೇ ಭಾವಿಸ್ಕೊಂಡು ಎಲ್ಲಿ ಕಂಡಾಳು ಅಂದ್ಕೊಂಡು ಅವನು ಬರ್ತಾ ಇರುವ ಸಂದರ್ಭದಲ್ಲಿ ಒಂದು ರಾವಣನ ಅರಮನೆಯ ಪಕ್ಕದ್ದೇ ಅವನಿಗೆ ಸೇರಿದಂಥ ಒಂದು ಜಾಗದಲ್ಲಿ ಒಂದು ವಿಶಾಲವಾದ ಕೊಠಡಿ, ಅತ್ಯಂತ ಸುಂದರವಾದ, ಅತ್ಯಂತ ಮನೋಹರವಾದ, ಬೇಕಾದಷ್ಟು ಸುಖಭೋಗಗಳಿಂದ ತುಂಬಿರುವಂತಹ, ಕಲಾಕೃತಿಗಳಿಂದ ತುಂಬಿರುವಂತಹ, ಚಿನ್ನ ಬೆಳ್ಳಿಗಳ ಬಾಗಿಲುಗಳು, ಕಿಟಕಿಗಳಿರುವಂತಹ, ರತ್ನ ಖಚಿತವಾದಂತಹ ಗೋಡೆಗಳು, ಕಲಾಕೃತಿಗಳು, ಪೀಠೋಪಕರಣಗಳಿರುವಂತಹ ಆ ಕೋಣೆಯಲ್ಲಿ ಸುಂದರವಾದ ಪಲ್ಲಂಗದ ಮೇಲೆ ಪರಮಸಾಧ್ವಿಯಾದ, ಪರಮಸುಂದರಿಯಾದ, ಅತ್ಯಂತ ಬಿಳುಪಾದಂತಹ ಮೈಬಣ್ಣವುಳ್ಳಂತಹ, ಯೌವನ ಮತ್ತು ರೂಪಗಳಿಂದ ಕೂಡಿರುವಂತಹ, ಮುಖದಲ್ಲಿ ಲಕ್ಷ್ಮಿಯ ಕಳೆ, ಪರಮಶಾಂತವಾದ ಸಾತ್ವಿಕ ಕಳೆಯಿಂದ ಕೂಡಿರುವಂತಹ, ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಹಾಕ್ಕೊಂಡಿರುವಂತಹ ಒಬ್ಬಳು ಸ್ತ್ರೀ ತನ್ನ ಸಮಸ್ತ ಸಖಿಯರೊಂದಿಗೆ ಸೇವಿತಳಾಗಿ, ಸೇವಿಸಲ್ಪಟ್ಟವಳಾಗಿ, ಸೌಮ್ಯವಾದ ಭಾವದಿಂದ ನಿದ್ರಾ ಮಗ್ನಳಾಗಿದ್ದಾಳೆ. ಅವಳನ್ನು ನೋಡ್ತಾನೆ. ಆ ಸಾಧ್ವಿಯ ಮುಖದಲ್ಲಿರುವಂಥ ಪರಮಶಾಂತವಾದ ಸೌಮ್ಯವಾದ ಕಳೆಯನ್ನು ಕಂಡು ಅವಳ ಒಂದು ಸಾತ್ವಿಕತೆಯನ್ನು ಅಂದಾಜು ಹಾಕ್ತಾನೆ. ಸಾಮುದ್ರಿಕ ಲಕ್ಷಣಗಳು ಅಂತ ನಮ್ಮಲ್ಲಿ ಹೇಳ್ತಾರೆ. ಬಹುಶಃ ಅಂಜನೇಯನಿಗೆ ಅದು ಗೊತ್ತಿತ್ತು. ಕೇವಲ ಸ್ಕಿನ್ ಡೀಪ್ ಬ್ಯೂಟಿ ಅಂತ ಹೇಳ್ತಾರಲ್ಲ, ಕೇವಲ ಒಂದು ಭೌತಿಕವಾದ ಸೌಂದರ್ಯ ಅಲ್ಲ, ಆ ಸೌಂದರ್ಯದ ಜೊತೆಗೆ ಒಂದು ಆ ವ್ಯಕ್ತಿತ್ವದ ಕಳೆ, ಆ ಜ್ಞಾನ, ಸಾಧ್ವಿತನ, ಸಜ್ಜನಿಕೆ ಎಲ್ಲವೂ ಕೂಡ ಸೂಸಬೇಕು. ಆ ಮುಖದಲ್ಲಿ ಆ ಸೌಮ್ಯತೆಯ ಕಳೆ ಇರಬೇಕು. ಅದನ್ನು ಗುರುತಿಸ್ತಾನೆ ಆಂಜನೇಯ. ಕ್ಷಣಕ್ಕೆ ತುಂಬ ಖುಷಿಯಾಗ್ಬಿಡುತ್ತೆ, ಅಯ್ಯೋ ಒಳ್ಳೆಯ ಸೀತೆ ಇರಬೇಕು ಅಂತ. ಸೀತೆಯ ಕುರಿತಾಗಿ ಮಾಡುವಂತಹ ಅಷ್ಟೂ ವರ್ಣನೆಗಳು ಅವಳಿಗೆ ಹೊಂದುವಂತೆ ಇತ್ತು. ಹಾಗಾಗಿ ರೂಪದಲ್ಲಿ, ಲಾವಣ್ಯದಲ್ಲಿ, ಯೌವನದಲ್ಲಿ ಅಷ್ಟೇ ಅಲ್ಲ, ಮುಖದ ಸಾತ್ವಿಕತೆಯಲ್ಲಿ, ಶಾಂತಿಯಲ್ಲಿ, ಎಲ್ಲದರಲ್ಲೂ ಕೂಡ ಅವಳು ಸೀತೆಯಷ್ಟೇ ಸಾಧ್ವಿ, ಸೀತೆಯಷ್ಟೇ ಪತಿವ್ರತೆ, ಸೀತೆಯಷ್ಟೇ ಅತ್ಯಂತ ಉತ್ತಮ ಆದರ್ಶ ಸ್ತ್ರೀ ಅನ್ನೋದು ಹನುಮಂತನಿಗೆ ಖಚಿತವಾಯಿತು. ಇವಳೇ ಸೀತೆ, ಆಹಾ ಸೀತೆ ಸಿಕ್ಕಳು ಅಂತ ಒಂದು ಕ್ಷಣಕ್ಕೆ ತುಂಬ ಖುಷಿಯಾಗ್ಬಿಡುತ್ತೆ ಆಂಜನೇಯನಿಗೆ. ತಕ್ಷಣ ಏನು ಮಾಡ್ತಾನೆ ಅಂತ ತಮಾಷೆಯಾಗಿ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ, ಆಸ್ಫೋಟಯಾಮಾಸ ಠಕ್ ಅಂತ ಒಂದು ದೊಡ್ಡ ಜಂಪ್ ಮಾಡದಂತೆ, ಎಗರ್ ಹಾಕದಂತೆ, ಕುಣದಂತೆ, ಚುಚುಂಬ ಪುಚ್ಛಂ ತನ್ನ ಬಾಲವನ್ನು ತೆಗೆದುಕೊಂಡು ತಾನೇ ಮುತ್ತು ಕೊಟ್ಕೊಂಡಂತೆ, ನನಂದ ಚಿಕ್ರೀಡ ಜಗೋ ಜಗಾಮ, ತುಂಬ ಖುಷಿಪಟ್ಟು ಅಲ್ಲೇ ಆಟ ಆಡೋಕೆ ಶುರು ಮಾಡ್ಬಿಡಂತೆ, ಕುಣಿದಾಡೋಕೆ ಶುರು ಮಾಡಿಬಿಟ್ಟ. ಸ್ತಂಭಾನ ರೋಹನ್ ನಿಪಪಾತ ಭೂಮವು, ಸ್ತಂಭಾನ್ ರೋಹನ್ ಕಂಬವನ್ನು ಗುಡುಗುಡುಗುಡು ಅಂತ ಮೇಲೆ ಹತ್ತಿಬಿಟ್ನಂತೆ, ಅಲ್ಲಿಂದ ನಿಪಪಾತ ಅಲ್ಲಿಂದ ಮೇಲಿಂದ ಜಂಪ್ ಮಾಡಿ ಭೂಮಿ ಮೇಲೆ ಬಿದ್ದನಂತೆ. ನಿದರ್ಶಯನ್ ಸ್ವಾಂ ಪ್ರಕೃತಿನ್ ಕಪೀನಾಂ, ಅಂತೂ ತನ್ನ ಕಪಿ ಬುದ್ಧಿಯನ್ನು ತೋರಿಸ್ಬಿಟ್ಟ, ಕಪಿಯ ಬುದ್ಧಿಯನ್ನು ತೋರಿಸ್ಬಿಟ್ಟ ಅಂತ ತಮಾಷೆಯಾಗಿ ಹೇಳ್ತಾರೆ. ಒಂದು ಕ್ಷಣಕ್ಕೆ ಆ ಸ್ತ್ರೀಯನ್ನು ಕಂಡು ಇವಳೇ ಸೀತೆ ಅಂತ ತುಂಬ ಖುಷಿಯಾಗ್ಬಿಡುತ್ತೆ ಆಂಜನೇಯನಿಗೆ. ಯಾಕೆಂದರೆ ಅವಳು ಆ ಸೀತೆಗೆ ಹೋಲುವಂಥ, ಸೀತೆಯ ವರ್ಣನೆಗೆ ಹೋಲುವಂತೆ ಇತ್ತು ಅವಳ ವ್ಯಕ್ತಿತ್ವ. ಆದರೆ ವಿವೇಕಿಯಾದವನು ಯಾವತ್ತೂ ಬಹಳ ಬೇಗ ಮೋಸ ಹೋಗೋದಿಲ್ಲ. ಹಾಗೆ ಒಂದು ಕ್ಷಣ ಯೋಚನೆ ಮಾಡ್ತಾನೆ, ಕರೆಕ್ಟು, ಎಲ್ಲ ದೃಷ್ಟಿಯಿಂದಲೂ ಇವಳು ಸೀತೆ ಥರನೇ ಇದ್ದಾಳೆ. ಆದರೆ ಒಂದೇ ಒಂದು ಪಾಯಿಂಟ್ ಇವಳು ಸೀತೆ ಅಲ್ಲ ಅಂತ ಹೇಳೋದಕ್ಕೆ, ಏನು, ರಾಮ ವಿರಹದಲ್ಲಿ ಇರುವಂಥ ಸೀತೆ, ಇಷ್ಟು ಚೆನ್ನಾಗಿ ತಿಂದು ಉಂಡು ಸಖಿಯರೊಂದಿಗೆ ಚೆನ್ನಾಗಿ ಗಾಳಿ ಬೀಸಿಸ್ಕೊಂಡು ಪರಿಚರ್ಯೆ ಮಾಡಿಸ್ಕೊಂಡು ಸುಖವಾಗಿ ಆರಾಮವಾಗಿ ಮುಖದಲ್ಲಿ ಸ್ವಲ್ಪ ಕೂಡ ದುಃಖದ ವಿಕಾರವಿಲ್ಲದೆ ಈ ಥರ ಮಲ್ಕೊಂಡಿರೋಕ್ಕೆ ಸಾಧ್ಯವಾ?
ರಾಮನಿಂದ ದೂರವಾದಂಥ ಸೀತೆ ಎಷ್ಟು ದುಃಖದಲ್ಲಿರಬೇಕು ಅಲ್ವಾ? ಇಷ್ಟು ಸುಖವಾಗಿ ಆರಾಮವಾಗಿದ್ದಾಳೆ ಅಂದರೆ ಇಲ್ಲ ಇವಳು ಸೀತೆಯಲ್ಲ. ಸೀತೆಯಷ್ಟೇ ಯಾರೋ ಶ್ರೇಷ್ಠ ಮಹಿಳೆ, ಡೌಟ್ ಇಲ್ಲ. ಈ ಒಂದು ಈ ಒಂದು ಇಡೀ ಪ್ರಾಂತದ ಅತ್ಯಂತ ಮುಖ್ಯಸ್ಥಳು ಇವಳೆ, ಕ್ವೀನ್, ಚೀಫ್ ಕ್ವೀನ್, ರಾವಣನ ಪಟ್ಟಮಹಿಷಿ ಅನ್ನೋದು ಸ್ಪಷ್ಟವಾಯಿತು ಆಂಜನೇಯನಿಗೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳ ಕವಿಶಕ್ತಿ ಅನ್ನೋದು ನಮಗೆ ಕಾಣಬರುತ್ತೆ. ಮಂದೋದರಿಯ ಪರಿಚಯ ಹೇಗೆ ಮಾಡಿಸ್ತಾರೆ ನೋಡಿ, ರಾವಣನ ಪಟ್ಟಮಹಿಷಿ ಮಂದೋದರಿ ಅಥವಾ ಮಂಡೋದರಿ ಅಂತಲೂ ಹೇಳ್ತಾರೆ. ಈ ಮಂದೋದರಿಯ ಪರಿಚಯವನ್ನು ಹೇಗೆ ಮಾಡಿಸ್ತಾರೆ? ಸೀತೆಯೋ ಸೀತೆಯೇ ಇವಳು ಅಂತ ಅನ್ನಿಸ್ಬಿಡ್ತು ಆಂಜನೇಯನಂಥ ವಿವೇಕಿಗೆ ಅಂತಂದರೆ, ಅಷ್ಟು ಒಂದು ಸೀತೆಗೆ ಸಮಾನಾದ ವ್ಯಕ್ತಿತ್ವ ಅವಳದು ಅನ್ನೋದು ಎಷ್ಟು ಚೆನ್ನಾಗಿ ಇಲ್ಲಿ ನಮಗೆ ನಿರೂಪಿಸಿ ಪರಿಚಯಿಸಿ ತೋರಿಸ್ತಾರೆ. ಮರುಕ್ಷಣಕ್ಕೆ ಇಲ್ಲ, ಇವಳು ಶಾಂತವಾಗಿರೋದ್ರಿಂದ ಇವಳು ರಾಮಪತ್ನಿ ಅಲ್ಲ, ವಿರಹದಲ್ಲಿರಬೇಕು ಇವಳು ಅಂತ ಹೇಳಿ ಆಂಜನೇಯ ಇಲ್ಲ ಇಲ್ಲ ಇವಳು ಸೀತೆಯಲ್ಲ ಅಂತ ತಕ್ಷಣ ತನಗೆ ತಾನೇ ಸಮಾಧಾನ ಹೇಳಿಕೊಂಡು ಅಲ್ಲಿಂದ ಮತ್ತೆ ಹುಡುಕ್ತಾ ಹೋಗ್ತಾನೆ. ಕೊನೆಗೆ ನಾವು ನೋಡಿದ ಹಾಗೆ ರಾವಣನ ಅರಮನೆ ಅಕ್ಕಪಕ್ಕ ಎಲ್ಲ ನೋಡ್ತಾನೆ. ಕೊನೆಗೆ ಅವನ ಮನಸ್ಸು ಸ್ವಲ್ಪ ಪ್ರಕ್ಷುಬ್ಧವಾಗುತ್ತೆ, ಅಯ್ಯೋ ಪರಸ್ತ್ರೀಯರನ್ನೆಲ್ಲ ಈ ಥರದ ದಶೆಯಲ್ಲಿ ನೋಡೋ ಹಾಗಾಯ್ತಲ್ಲ ಅಂತ ಒಂದು ದುಃಖ. ಇನ್ನೊಂದು ಕಡೆ ಈ ದುಷ್ಟ ರಾವಣನನ್ನು ಬೇರೆ ನೋಡೋ ಹಾಗಾಯ್ತಲ್ಲ, ಕಾಮುಕನಾದಂಥ ಸೀತೆಯಂಥ ಸಾಧ್ವಿಗೆ ಅನ್ಯಾಯ ಮಾಡಿರುವಂಥ, ಆ ಅಪಹರಣ ಮಾಡಿರುವಂಥ ಈ ದುಷ್ಟನ ನೀಚನನ್ನು ನೋಡೋ ಹಾಗಾಯ್ತಲ್ಲ ಅಂತ ಹೇಳಿ, ಅಯ್ಯೋ ನಾನು ಮಾಡಿದ್ದು ಧರ್ಮರೂಪವಾಯಿತೋ ಏನೋ, ತಪ್ಪಾಯಿತೋ ಏನೋ ನನ್ನಿಂದ ಅಂತ ಒಂದು ಕ್ಷಣ ಭೀತಿ ಉಂಟಾಗುತ್ತೆ. ಅದು ಆಗಬೇಕಾದದ್ದು ಕೂಡ. ಯಾವತ್ತೂ ಒಂದು ಧರ್ಮದ ಕುರಿತಾದ ಒಂದು ಭಯ ನಮ್ಮಲ್ಲಿ ಇರಬೇಕು. ತಪ್ಪು ಮಾಡಿದ್ನೇನೋ, ಇದು ಮಾಡಬಾರ್ದಾಗಿತ್ತೇನೋ ಅಂತನ್ನುವ ಭೀತಿ ಇದ್ದರೆ ಆಗ ದಂಡ ಭೀತಿ, ದಂಡ ನೀತಿ ಯಾಕೆ ಇದೆ ಅಂದರೆ ದಂಡದ ಭೀತಿ ಇರಬೇಕು. ಅದಿದ್ದಾಗ ಮನುಷ್ಯ ಎಚ್ಚರವಾಗಿರ್ತಾನೆ. ಈಗ ಸಿಗ್ನಲ್ ನಾವು ಜಂಪ್ ಮಾಡಬಾರ್ದು ಅಂದರೆ CCTV ಕ್ಯಾಮ್ರಾ ಇದೆಯಾ, ಪೊಲೀಸ್ ಇದೆಯಾ ಅಂತ ನೋಡ್ಕೊಳ್ತಾರೆ ತುಂಬ ಜನ. ಸಿಗ್ನಲ್ ಇದ್ದರೆ ಜಂಪ್ ಮಾಡಬಾರ್ದು ಅಂತ ತಿಳ್ಕೊಂಡು ಜಂಪ್ ಮಾಡದೇ ಇರೋರು ಕೆಲವ್ರು ಜನ. ಇನ್ನು ಕೆಲವರು ಸಿಗ್ನಲ್ ಇದ್ದರೂ ಇಲ್ಲದಿದ್ರೂ ಅಲ್ಲಿ ಪೊಲೀಸ್ ಇದಾನಾ ಇಲ್ವಾ, CCTV ಕ್ಯಾಮ್ರಾ ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಯಾಕೆಂದರೆ ಸಿಗ್ನಲ್ ಜಂಪ್ ಮಾಡೋ ಟೆಂಪ್ಟೇಷನ್ ಅವರಲ್ಲಿರುತ್ತೆ, ಅವ್ರಿಗೆ ಆ ಪೊಲೀಸಿನ ಭೀತಿ ಇರಬೇಕಾಗತ್ತೆ, ಒಂದೆರಡು ಸಲ ಅವ್ರಿಗೆ ಫೈನ್ ಹಾಕಬೇಕಾಗತ್ತೆ. ಹಾಗೆ ಆರ್ಷ ಮನಸ್ಸು ಯಾವುದಿದೆ ಸದಾ ಆ ಎಚ್ಚರದಿಂದ ಕೂಡಿರಬೇಕು. ಆಂಜನೇಯನ ಮನಸ್ಸು ಎಷ್ಟು ಶುದ್ಧವಾಗಿತ್ತು, ಒಳಗಡೆ ಅವನೆಷ್ಟು ತನ್ನ ಒಂದು ಆತ್ಮವಿಮರ್ಶೆಯಲ್ಲಿ, ಆತ್ಮ ನಿರೀಕ್ಷಣೆಯಲ್ಲಿ ತೊಡಗಿದ್ದ, ಆತ್ಮಶೋಧನದಲ್ಲಿ ತೊಡಗಿದ್ದ ಅಂತ ಗೊತ್ತಾಗುತ್ತೆ. ಅವನು ಹೇಳ್ಕೊಳ್ತಾನೆ, ಇದಂ ಖಲು ಮಮಾತ್ಯರ್ಥಂ ಧರ್ಮಲೋಪಂ ಕರಿಷ್ಯತಿ. ಈ ರೀತಿಯ ದೃಶ್ಯಗಳನ್ನು ಈ ಥರ ನಾನು ನೋಡೋದ್ರಿಂದ ನನಗೆ ಧರ್ಮಲೋಪ ಉಂಟಾಗುತ್ತೋ ಏನೋ ಅಲ್ವೇ ಅಂತ ಅವನಿಗೆ ಚಿಂತೆಯಾಗುತ್ತೆ. ಕೆಲವು ಕ್ಷಣಗಳು ದುಃಖ ಪಡ್ತಾನೆ, ಬೇಕಾಗಿತ್ತ ಇದೆಲ್ಲ ನೋಡೋದು. ಆದರೆ ಮರುಕ್ಷಣಕ್ಕೆ ವಿವೇಕಿ ಆದಂಥ ಅವನು ತನಗೆ ತಾನೇ ಉತ್ತರ ಹೇಳ್ಕೊಳ್ತಾನೆ, ಇಲ್ಲ ಇದಿಷ್ಟು ದರ್ಶನಗಳಿಂದ ಇಷ್ಟು ವಿಕೃತ ಭೋಗಗಳನ್ನು ಪರಸ್ತ್ರೀಯರನ್ನು ನೋಡಿದ್ರೂ ಕೂಡ ನನ್ನ ಮನಸ್ಸು ಮಾತ್ರ ಕಿಂಚಿದಪ್ಪಿ ವಿಚಲಿತವಾಗಿಲ್ಲ. ಅವನು ಹೇಳ್ತಾನೆ, ನತುಮೇ ಮನಸಾ ಕಿಂಚಿತ್ ವೈಕೃತ್ಯಂ ಉಪಪದ್ಯತೆ. ನನ್ನ ಮನಸ್ಸಿನ ವಿಕಾರ ಸ್ವಲ್ಪ ಕೂಡ ಆಗಿಲ್ಲ ನನಗೆ, ಹಾಗಾಗಿ ನಾನು ಮಾಡಿದ್ದು ತಪ್ಪಲ್ಲ. ಜೊತೆಗೆ ನಾನು ಸ್ತ್ರೀಯರ ನಡುವೆ ಸೀತೆಯನ್ನು ನೋಡಿದೆ, ಇನ್ನೆಲ್ಲಿ ತಾನೇ ಹುಡುಕಲಿ? ಸ್ತ್ರೀಯನ್ನು ಹುಡುಕಬೇಕಾದ್ರೆ ಸ್ತ್ರೀಯರ ನಡುವೆ ತಾನೇ ಹುಡುಕಬೇಕು. ಅನಿವಾರ್ಯತೆ, ಒಂದು ಆಪದ್ಧರ್ಮವಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ, ಮನಸ್ಸಿನ ಶುದ್ಧಿಯೇ ತುಂಬ ದೊಡ್ಡದು. ನಾವು ಭೌತಿಕವಾಗಿ ಯಾವ ಪರಿಸರದಲ್ಲಿರ್ತೀವಿ ಅನ್ನೋದಕ್ಕಿಂತ ಆ ಪರಿಸರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಮನಸ್ಸು ಹೇಗೆ ವರ್ತಿಸುತ್ತೆ, ಮನಸ್ಸು ಎಷ್ಟು ಸಂಯಮದಿಂದ ಇದೆ ಅಥವಾ ಎಷ್ಟು ಸೋತಿದೆ ಅನ್ನೋದು ಮುಖ್ಯ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾನೆ. ಇದೊಂದು ಸುಂದರ ಸುಭಾಷಿತದಂತಿದೆ. ಮನೋಹಿ ಹೇತು ಸರ್ವಾಣಾಂ ಇಂದ್ರಿಯಾಣಾಂ ಪ್ರವರ್ತನೆ ಶುಭಾಶುಭ ಸ್ವವಸ್ಥಾಸು ತಚ್ಚಮೇ ಸುವ್ಯವಸ್ಥಿತಂ. ಶುಭವಾಗಲಿ ಅಶುಭವಾಗಲಿ ಯಾವುದೇ ಪರಿಸರ ಸಂದರ್ಭದಲ್ಲಿ ಮನಸ್ಸು ಹೇಗೆ ವರ್ತಿಸ್ತಿದೆ ಅನ್ನೋದೇ ತುಂಬ ಮುಖ್ಯ. ನನ್ನ ವಿಷಯದಲ್ಲಿ ನನ್ನ ಮನಸ್ಸು ವಿಕಾರರಹಿತವಾಗಿರೋದ್ರಿಂದ ಚಿಂತೆ ಇಲ್ಲ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾನೆ, ತನಗೆ ತಾನೇ ಧೈರ್ಯ ತಂದುಕೊಳ್ತಾನೆ. ನವೋತ್ಸಾಹದಿಂದ, ನವಪ್ರೇರಣೆಯಿಂದ, ಇಲ್ಲ ಸೀತೆಯನ್ನು ಮತ್ತೆ ಹುಡುಕ್ತೀನಿ, ಇನ್ನು ಎಲ್ಲ ಕಡೆ ನೋಡ್ಬಿಟ್ನಲ್ಲ, ಎಲ್ಲೂ ಇಲ್ಲ, ಇದಾಳೋ ಇಲ್ವೋ ಅಂತ ಒಂದು ಕಡೆ ಅನಿಸುತ್ತೆ, ಇನ್ನೊಂದು ಕಡೆ ಇಲ್ಲ ನೋಡೋಣ ಹುಡುಕೋಣ ಅಂತ ಹೊರಡ್ತಾನೆ. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಜೈ ಶ್ರೀರಾಮ್, ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.